ಸಿಂಪಲ್ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋವಂತಹ ರೆಸಿಪಿ ಪಾಲಕ್ ಸೊಪ್ಪು ಮತ್ತು ಗೋಧಿ ನುಚ್ಚು ಎರಡನ್ನು ಯೂಸ್ ಮಾಡಿಬಿಟ್ಟು ಹೇಗೆ ನಾವು ರುಚಿಕರವಾದಂತಹ ಕಿಚಡಿ ಮಾಡೋದು ಅಂತ. ಇದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು, ಹಾಗೆ ಇದು ವೆಯ್ಟ್ ಲಾಸಿಗೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಈ ಮಳೆಗಾಲಕ್ಕಂತೂ ತುಂಬ ರುಚಿಯಾಗೂ ಕೂಡ ಅನಿಸುತ್ತೆ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ. ಫಸ್ಟು ನೋಡಿ, ನಾನು 3 ಕಪ್ನಷ್ಟು ಗೋಧಿ ನುಚ್ಚನ್ನ ತಗೊಳ್ತಾ ಇದ್ದೀನಿ, 1 ಕಪ್ನಷ್ಟು ಹೆಸರು ಬೇಳೆನ ತಗೊಳ್ತಾ ಇದ್ದೀನಿ. ನಾವು ಕಾಫಿ ಎಲ್ಲ ಕುಡಿತೀವಲ್ಲ, ಆ ಸೈಜ ಕಪ್ನ ನಾನು ಅಳತೆ ತಗೊಳ್ತಾ ಇದ್ದೀನಿ. 1 ಕಪ್ಪು ಒಬ್ಬರು ಅಳತೆಗೆ ಸಾಕಾಗುತ್ತೆ. ಇದು 4 ಜನಕ್ಕೆ ಆಗೋ ಅಷ್ಟು ಕ್ವಾಂಟಿಟಿಯಲ್ಲಿ ನಾನು ಮಾಡ್ತಾ ಇದ್ದೀನಿ. ಈಗ ನಾನು ಇದನ್ನು ನೀರು ಹಾಕಿ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನಾವು ಇದನ್ನು 1-2-3 ಸಲ ವಾಶ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ನಾನು ಇದನ್ನು ನೆನೆಸೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾವು ನೆನೆಸಾದರೂ ಮಾಡ್ಬೋದು ಅಥವಾ ಹುರಿದು ಬಿಟ್ಟಾದರೂ ಮಾಡ್ಬೋದು, ಯಾವ ಥರನಾದರೂ ಮಾಡ್ಕೊಳ್ಬೋದು. ನೆಕ್ಸ್ಟು ನಾನು ಮಿಕ್ಸಿ ಜಾರಿಗೆ ಪಾಲಕ್ ಸೊಪ್ಪನ್ನ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. 1 ದೊಡ್ಡ ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ. ಮತ್ತು ಅದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, ಜೊತೆಗೆ ಹಸಿಮೆಣ್ಸನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಸ್ವಲ್ಪ ಮೆಣಸಿನಕಾಳನ್ನ ಹಾಕಿ ಇದನ್ನು ರುಬ್ಕೊಳ್ತಾ ಇದ್ದೀನಿ. ಈಗ ನೋಡಿ ರುಬ್ಬಾಗಿದೆ. ನೆಕ್ಸ್ಟು ನಾನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು, ವೆಯ್ಟ್ ಲಾಸಿಗೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ನಾನು ಜೀರಿಗೆ ಹಾಕ್ತಾ ಇದ್ದೀನಿ, ಮತ್ತು ಓಮ್ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಮೆಣಸಿನಕಾಳನ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾವು ತರಕಾರಿ ಯಾವ್ದು ಬೇಕಿದ್ರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಬೀನ್ಸು, ಕ್ಯಾರೆಟ್, ಆಲೂಗಡ್ಡೆ ಇದು ಮೂರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದೆಲ್ಲದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಬಟಾಣಿನ ನೆನೆಸಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾವು ಬಟಾಣಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೊ ಹಾಗಾಗಿ ನಾವು ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಮತ್ತು ಬಟಾಣಿ ಇದಿಷ್ಟನ್ನು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನೆಕ್ಸ್ಟು ನಾನೀಗ ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೊಟೊ ಹಾಕಿದ್ಮೇಲೆ ನೋಡಿ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ತರಕಾರಿನೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಪಾಲಕ್ ಸೊಪ್ಪು, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟು ನಾನು ಇದಕ್ಕೆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1:3 ಅಳತೆಯಲ್ಲಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 1 ಕಪ್ಪಿಗೆ 3 ಲೋಟದಷ್ಟು ನೀರು. ನಾನಿಲ್ಲಿ 4 ಕಪ್ಪಷ್ಟು ತೊಗೊಂಡಿದ್ದೀನಿ. 3 ಕಪ್ಪು ಗೋಧಿ ನುಚ್ಚು, 1 ಕಪ್ಪು ಹೆಸರು ಬೇಳೆ, ಅದಕ್ಕೆ 12 ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಇದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಇದು ಕುದಿ ಬಂದ ಮೇಲೆ ನಾನು ಗೋಧಿ ನುಚ್ಚನ್ನ ಏನು ನಾನೀಗ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಗೋಧಿ ನುಚ್ಚನ್ನ ಇಲ್ಲಿ ಹುರಿದು ಕೂಡ ಹಾಕ್ಕೊಳ್ಬೋದು, ತುಪ್ಪದಲ್ಲಿ ಬೇಕಿದ್ರೆ ಸ್ವಲ್ಪ ಹುರಿದು ಕೂಡ ಹಾಕ್ಕೊಳ್ಬೋದು, ಬಟ್ ನಾನಿಲ್ಲಿ ನೆನೆಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದು ಮಿಕ್ಸ್ ಆಗಿದೆ. ನಾವು ಇದನ್ನು ಮುಚ್ಚಿಬಿಟ್ಟು 1-4 ವಿಷಲ್ 3 ವಿಷಲ್ ಸಾಕು, ಯಾಕಂದರೆ ನಾವು ನೆನೆಸ್ಕೊಂಡಿರೋದ್ರಿಂದ 3 ವಿಷಲ್ಗೆ ಇದು ಚೆನ್ನಾಗಿ ಬೇಯುತ್ತೆ. ಈ ರೆಸಿಪಿ ತುಂಬಾ ಹೆಲ್ತಿಯಾಗಿರುವಂತಹ ರೆಸಿಪಿ. ಇದನ್ನು ಬಾಣಂತಿಯರಿಗೆ ಕೂಡ ಕೊಡ್ತಾರೆ. ಇದಕ್ಕೆ ನಾವು ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ. ಈಗ ನೋಡಿ 3 ವಿಷಲ್ ಆಗಿದೆ, ಮತ್ತು ಪ್ರೆಷರ್ ಕೂಡ ಇಳಿದಿದೆ. ಇವಾಗ ಇದಕ್ಕೆ ಸ್ವಲ್ಪ ನಾನು ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆ ರಸ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಾಗುತ್ತೆ. ಈಗ ನೋಡಿ ಪಾಲಕ್ ಸೊಪ್ಪಿನ ಕಿಚಡಿ ರೆಡಿಯಾಗಿದೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಇದನ್ನು ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟ್ ಅನಿಸುತ್ತೆ. ನೀವು ಕೂಡ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.